नाज़रीन, जैसा कि आप तमाम को पता है 5 दिसंबर एक फैसला कौन दिन होने वाला है। वैसे तो कर्नाटक में लोगों को उम्मीद नहीं थी कि अब इलेक्शन आने वाला है, लेकिन हालात ने ऐसा कर दिया है। आवाम को भी पता नहीं था कि आने वाले दिसंबर में इलेक्शन होने वाला है। बहरहाल इलेक्शन का तारीख फैसला हो चुका है, 5 दिसंबर को तारीख इलेक्शन होने वाला है। और इसको लेकर जहाँ हम देखते हैं कि यहाँ के रियासत के आला कायदीन जिनमें अल्हाज तनवीर सेठ हों या सीएम इब्राहिम साहब हों, हमारे जमीर अहमद खान साहब हों या यूटी खादर साहब हों, इन तमाम को एक सफ़े अवल में खड़ा जाए। जब भी कौम की कोई बात आती है तो इन तमाम लीडरों को हम एक जगह पर देखते हैं। जैसा कि आप तमाम को मालूम है कि इस इलेक्शन में जमीर अहमद खान साहब अपनी मसरूफियत की वजह से कहीं भी तशरीफ़ नहीं ला रहे हैं, और जहाँ तक तनवीर सेठ साहब की बात है, उनको जो खातिलाना हमला हुआ उस वजह से वो अभी भी रेस्ट में हैं। और इसी तरह सीएम इब्राहिम साहब दौरे पर निकले हुए हैं, वो अभी यहाँ मुकामी तौर पर मौजूद नहीं है, यानी किसी तरह की सरगर्मी में हिस्सा नहीं ले पा रहे हैं। इस लिहाज से देखा जाए तो यूटी खादर साहब जो साबिक कर्नाटक हैं, उनके कांधों पर एक बड़ा बोझ सा हुआ है। तो हर जगह तशरीफ़ ले जा रहे हैं और तमाम को हिंदू मुसलमान क्रिश्चियन भाई जो भी हैं, जो उनको मानते हैं, उनको वहाँ जाकर वो समझाने की कोशिश करें कि इस इलेक्शन की अहमियत क्या है। वो ये भी बताना चाह रहे हैं कि इलेक्शन आता है और जाता है, लेकिन हमारा जो रोल होना है इसको लेकर वो हर एक के पास जा रहे हैं। जैसे कि हम देख सकते हैं अभी यहाँ हंसूर आए हुए हैं, और यहाँ के जो कांग्रेस उम्मीदवार हैं मंजूनाथ, उनको लेकर यहाँ पे इंतखाबी तशहीर में साथ ले रहे हैं। मैं इन्हीं से एक चंद सवाल कर रहा हूँ सर। ओवरऑल आगे नहीं नोड़े ಎಲ್ಲ ಕಡೆ ತಾವು ಹೋಗ್ತಾ ಇದ್ದೀರಾ ಸರ್, ಯಾವ ಥರ ಅನ್ಸುತ್ತೆ? ಯಾಕಂದರೆ ಭಾಳ ರೆಸ್ಪಾನ್ಸಿಬಿಲಿಟಿ ಬಂದಿದೆ ಸರ್ ನಿಮ್ಮ ಮೇಲೆ. ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದ ಉಪಚುನಾವಣೆ ಎಲ್ಲರು ಗೆಲ್ಲಬೇಕಂತ ನಮ್ಮೆಲ್ಲ ದೊಡ್ಡ ಕನಸು. ಅದಕ್ಕಾಗಿ ನಮ್ಮಿಂದ ನಮ್ಮ ಪಕ್ಷಕ್ಕೆ ಏನೆಲ್ಲ ಸಹಕಾರ ಕೊಡಲಿಕ್ಕೆ ಸಾಧ್ಯ ಇದೆ, ಮತ್ತು ಯಾವುದೆಲ್ಲ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತು ಹುಣಸೂರನ್ನು ವಿಶೇಷವಾಗಿ ನಾವು ಉಸ್ತಾರ ವಹಿಸಿಕೊಂಡು ಇದರಲ್ಲಿ ನಮ್ಮ ಒಂದು ಒಂದು ತಂಡವೇಲಿ ಕೆಲಸ ಮಾಡೋ ಜೊತೆಯಲ್ಲಿ ನಾವು ಬಹುಶಃ ಬೇರೆ ಆ ಒಂದು ಚುನಾವಣಾ ಕ್ಷೇತ್ರಕ್ಕೆ ಚುನಾವಣಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕೂಡ ಪಕ್ಷದ ಪರವಾಗಿ ಅಭ್ಯರ್ಥಿ ಪರವಾಗಿ ನಾವು ನಮ್ಮ ಕೆಲಸ ಮಾಡಿಕೊಂಡು ಬರ್ತೇವೆ. ಇದು ನಾನು ಈಗಂತಲ್ಲ, ನಾನು ಶಾಸಕನಾಗೋ ಮೊದಲೇ ನಾನು ಎಲ್ಲಿ ಉಪಚುನಾವಣೆ ನಡೀತಿತ್ತು, ನಾನು ಯುವ ಮುಖಂಡರಾಗಿ ಯೂತ್ ಕಾಂಗ್ರೆಸ್ನಾಗಿ ಅಲ್ಲಿ ಎಲ್ಲವೂ ಕೂಡ ಉಪಚುನಾವಣೆ ಸಕ್ರಿಯವಾಗಿ ನಾನು ತೊಡಗಿಸಿಕೊಂಡಿದ್ದೆ. ಪ್ರತಿಯೊಂದು ಉಪಚುನಾವಣೆಯಲ್ಲಿ ಕೂಡ ನಾವು ಅಲ್ಲಿ ನಮ್ಮ ಕೆಲಸ ಜೊತೆಯಲ್ಲಿ ನಮ್ಗೆಲ್ಲರಿಗೂ ಕೂಡ ಪಾಠ, ಹೇಗೆ ಚುನಾವಣೆ ಎದುರಿಸಬೇಕು, ಯಾವತ್ತು ಚುನಾವಣೆ ನಡೀತದೆ, ಯಾವತ್ತು ಚುನಾವಣೆ ಮುಂದೆ ನಡೀಬಹುದು, ಇದನ್ನು ನಮಗೆಲ್ಲರಿಗೊಂದು ಅನುಭವ ಪಡೆದವನು ಸಿಗ್ತದೆ. ಸರ್, ನೀವು ಆ್ಯಸ್ ಎ ಮಿನಿಸ್ಟರ್ ಆಗಿ ನೀವು ಏನು ಕೆಲಸ ಮಾಡಿದ್ದೀರಾ, ಆ ಜನರಲ್ಲಿ ಅದೊಂದು ಇಮೇಜ್ ಇದೆ ಸರ್, ನಿಮ್ಮ ಮುಂದೆ ಹೇಳೋಕೆ ಆ ಥರ ಏನು ಇಷ್ಟ ಇಲ್ಲ, ಯಾಕಂದರೆ ನನಗೆ ನೀವು ಏನು ಮಾಡಿದ್ದೀರಾ ಅದೆಲ್ಲ ಅದೊಂದು ಕಾಣ್ತಾ ಇದೆ ಸರ್. ಈಗ ನೀವು ಎಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಮ ಮಾತು ತಕ್ಕಂಗೆ ಜನರ ಏನು ಜನ ಏನು ಹೇಳ್ತಾವ್ರಿ ಸರ್? ಜನ ಭಾಳಷ್ಟು ಇವತ್ತು ಸಂತೋಷ ಆಗಿದ್ದಾರೆ. ಹೆಸರು ಹೇಳಿದ ತಕ್ಷಣ ಹೇಳ್ತಾರೆ, ನಮಗೆ ರೇಷನ್ ಕಾರ್ಡ್ ಕೊಟ್ಟವರು, ನಮಗೆ ಅನ್ನ ಭಾಗ್ಯ ಅನ್ನೋ ಆ ಸಂದರ್ಭದಂಥ ಮಂತ್ರಿ ಅದರ ಅಥವಾ ನಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನಮಗೆ ಕೊಟ್ಟವರು ಅಂತ ಹೇಳಿ ಆ ಜನ ಇವತ್ತು ಕೂಡ ನೆನಪಿಟ್ಕೊಂಡಿದ್ದಾರೆ. ಓಕೆ, ಅದಕ್ಕಾಗಿ ನಾನು ಯಾವಾಗ ಹೇಳ್ತಾ ಇದ್ದೆ, ಅಧಿಕಾರ ಶಾಶ್ವತ ಅಲ್ಲ, ಸ್ವಲ್ಪ ಸಮಯ ಮಾತ್ರ, ಆ ಸಂಬ ಮಾಡಿದ ಕೆಲಸ ಮಾತ್ರ ಶಾಶ್ವತವಾಗಿದೆ. ಅವತ್ತು ನಾವು ರಾತ್ರಿ ಹಗಲು ಎಲ್ಲ ಬಿಟ್ಟು ಕೆಲಸ ಮಾಡಿದ ಕಾರಣ ಇವತ್ತು ಅದರ ಪ್ರತಿಫಲ ನಮಗೆ ಶಾಶ್ವತವಾಗಿ ನಿಂತಿಲ್ಲುವಂಥ ಅವಕಾಶ ಆಗಿದೆ. ಅದಕ್ಕಾಗಿ ಬಹುಶಃ ನಾನು ಅವತ್ತೇ ನನ್ನ ಹತ್ರ ಭಾಷಣ ಕೇಳ್ತಾ ಇದ್ದೆ ಆರೋಗ್ಯ ಮಂತ್ರಿ ಆಗಿದ್ದಾಗ, ಏನು ಎಷ್ಟೋ ಜನ ಇದ್ದಾರೆ ನೀನೊಬ್ಬ ಅಂತ 20 ಅನ್ಕೊಂಡು ತಿರುಗುದು, ನಿನಗೆ ಬೇರೆ ಕೆಲಸಲ್ವಾ ಅಂತೇಳಿ ನನಗೆ ಜೋರು ನನ್ನನ್ನು ಕೇಳ್ತಾ ಇದ್ರು. ಆವಾಗ ನಾನು ಅವ್ರಿಗೆ ಹೇಳಿದ್ದೆ, ನಾನೇನು ಮಂತ್ರಿ ಆಗ್ತಾನೆ ಇಲ್ವ ಅಂತ ನನಗೆ ಗೊತ್ತಿಲ್ಲ, ಮಂತ್ರಿ ಆದರೆ ಆರೋಗ್ಯ ಮಂತ್ರಿ ಆಗ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಇನ್ನು ನಾನು ಈಗ ಕೆಲಸ ಮಾಡದೆ ಮತ್ತೆ ಮಂತ್ರಿ ಸ್ಥಾನ ಹೋದ ನಂತರ ನಾನು ಸುಮ್ಮನೆ ನಾನು ಆರೋಗ್ಯ ಮಂತ್ರಿದ್ದಾರೆ ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಮತ್ತೆ ಟೆನ್ಷನ್ ಮಾಡೋ ಬದಲು ಈಗ ಸ್ವಲ್ಪ ಜಾಸ್ತಿ ಟೆನ್ಷನ್ ಮಾಡಿ ಮತ್ತೆ ಆರಾಮದಲ್ಲಿ ಮಾಡಿದಂಥ ಕೆಲಸವನ್ನು ನೋಡಿಕೊಂಡು ಆನಂದಿಸುವಂಥ ಒಂದು ಸಮಾಧಾನ ಪಡುವಂಥ ಅವಕಾಶ ಸಿಗ್ತದೆ. ಆ ಒಂದು ಕೆಲಸವನ್ನು ಮಾಡಿದ ಕಾರಣ ಇವತ್ತು ನಮಗೆ ಎಲ್ಲ ಕಡೆ ಕೂಡ ಸಮಾಧಾನ ಇದೆ, ಜನ ಇವತ್ತು ಗುರುತಿಸ್ತಾ ಇದ್ದಾರೆ. ಯಾವುದೇ ಒಂದು ಇಲಾಖೆ ಕೊಟ್ಟರೂ ಕೂಡ ಅದನ್ನು ಸಮಾನಾರ್ಥವಾಗಿ ನಿಭಾಯಿಸ್ತಾರೆ ಎಂಬೇಳಿ ಒಂದು ಜನರಿಗೆ ಒಂದು ಭಾವನೆ ಇದೆ, ಅದೇ ನಮಗೆ ದೊಡ್ಡ ಒಂದು ಗಾಡ್ ಗಿಫ್ಟ್ ಅಂತ ಹೇಳಿಕೆ ಬಯಸ್ತೀನಿ. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಈಗ 15 ಇದರಲ್ಲಿ ಎಷ್ಟು ಕಾಂಗ್ರೆಸ್ ಕಾನ್ಫಿಡೆನ್ಸ್ ಎಷ್ಟಿದೆ ಸರ್? ನಮಗೆ 15 ಕೂಡ ಗೆಲ್ಲಬೇಕಂತೇಳಿ ನಮ್ಮ ದೊಡ್ಡ ಇಚ್ಛೆ. ಕನಿಷ್ಠವಾಗಿ ನಾವು 8-10 ನಾವು ಗೆದ್ದೆ ಗೆಲ್ತೇವೆ. ಇನ್ನು ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇನ್ನಷ್ಟು ಉತ್ತಮ ಕೆಲಸ ನಿರ್ವಹಿಸಿದೆ, ಇನ್ನೂ ಜಾಸ್ತಿ ಸೀಟನ್ನು ಗೆಲ್ಲಬಹುದು. ಸೊ ಆ ಥರ ನೋಡಿದ್ರೆ ಮುಂದಕ್ಕೂ ಈ ಸರ್ಕಾರ ಏನಿದೆ ಅದು ಇದಕ್ಕೆ ಆಗ್ಬೋದು, ಡ್ಯಾಮೇಜ್ ಆಗ್ಬೋದು ಅಂತ? ಜನವರಿಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರುವುದಿಲ್ಲ. ಜನವರಿಯಲ್ಲಿ ಭಾಳ ಸ್ಪಷ್ಟ.
ಕಾನ್ಫಿಡೆನ್ಸ್ ನೂರಕ್ಕೆ ನೂರು. ಜನವರಿಯಲ್ಲಿ ಬಿಜೆಪಿ ಸರ್ಕಾರ ಇರುವುದಿಲ್ಲ, ಒಂದ ಮತ್ತೆ ನಮ್ಮ ಸಮ್ಮಿಶ್ರ ಸರ್ಕಾರ ಬರಬಹುದು ಅಥವಾ ಏಪ್ರಿಲಲ್ಲಿ ಇಲೆಕ್ಷನ್ ಆಗಬಹುದು. ಸರ್, ಈಗ ಜಮೀರ್ ಅಹಮದ್ ಸಾಹೇಬ್ ಇರಲಿ, ತನ್ವೀರ್ ಸೇಠ್ ಅವರು ಪಾಪ ಇದ್ರಲ್ಲಿದ್ದಾರೆ, ಬೇರೆ ಲೀಡರ್ಸ್ ನೀವು ಮಾತಾಡ್ತಾ ಇದ್ರಲ್ಲ, ಏನ್ ಹೇಳ್ತಾರೆ ಸರ್, ಯಾಕೆ ಅವ್ರು ಬರ್ತಾ ಇಲ್ಲ? ಇಲ್ಲ, ಜಮೀರ್ ಅಹಮದ್ ಅವರ ಮನೆ ನಾಮಿನೇಷನ್ ನಾವೆಲ್ಲ ಜೊತೆ ಇದ್ದೆವು. ತದನಂತರ ನಾನು ಕೂಡ ಈ ಕಡೆ ಬಂದೆ, ನಾನು ಮಾತಾಡಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಅವ್ರು ಕೂಡ ಇವತ್ತು ಚುನಾವಣೆ ಬರ್ತಾರೆ, ಇನ್ನು ನಾಲ್ಕು ದಿವಸದ ಕಾರಣ. ಇವತ್ತು ಸಿಎಂ ಇಬ್ರಾಹಿಂ ಕೂಡ ವಿದೇಶದಲ್ಲಿ ಬರ್ತಾರೆ, ಅವ್ರು ಖಂಡಿತವಾಗಿ ಕೆಲಸ ಮಾಡ್ತಾರೆ. ಜಮೀರ್ ಅಹಮದ್ ಕೂಡ ಇವತ್ತು ಕೆಲಸ ಮಾಡ್ತೇವೆ, ನಾವೆಲ್ಲೂ ಕೂಡ ಒಗ್ಗಟ್ಟಾಗಿದ್ದೇವೆ. ಕಾಂಗ್ರೆಸ್ ಅನ್ನು ನಾವೆಲ್ಲೂ ಸೇರಿ ಗೆಲ್ಲಿಸ್ತೇವೆ. ಸರ್, ಈ ಹದಿನೈದಲ್ಲಿ ಶಿವಾಜಿನಗರದ್ದು ಭಾಳ ಚರ್ಚೆಯಲ್ಲಿದೆ ಸರ್, ನೀವು ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಶಿವಾಜಿನಗರದಲ್ಲಿ ಈಗಾಗಲೇ ರಿಜ್ವಾನ್ ಅರ್ಷದ್ ಅವರು ಉತ್ತಮ ಅಭ್ಯರ್ಥಿ ಆಗಿದ್ದಾರೆ. ಅವರು ಈ ಹಿಂದೆ 6 ತಿಂಗಳಿಂದ ಎಂ ಪಿ ಚುನಾವಣೆಯಲ್ಲಿ ಎಂ ಪಿ ಅಭ್ಯರ್ಥಿ ಆದ ಕಾರಣ ಮತದಾರರಿಗೆ ಕೂಡ ಅವರ ಪರಿಚಯ ಇದೆ, ಕಾರ್ಯಕರ್ತರಿಗೆ ಕೂಡ ಅವರ ಪರಿಚಯ ಇದೆ. ಆದ ಕಾರಣ ಮತ್ತೆ ಅವ್ರಿಗೊಂದು ಸ್ಪರ್ಧೆ ಮಾಡೋ ಅವಕಾಶ ಇತ್ತು, ಸಿಕ್ಕಿದೆ. ಒಂದು ರೌಂಡ್ ಮೀಟಿಂಗ್ ನಾವೆಲ್ಲ ಕೂಡ ಮಾಡಿದ್ದೇವೆ, ನಾವು ಕೂಡ ಇದ್ದೆವು, ಜಮೀರ್ ಅವರು ಕೂಡ ಆ ಸಭೆಯಲ್ಲಿ ನಾವೆಲ್ಲ ಕೂಡ ಇದ್ದಿದ್ದೇವೆ. ಮುಂದೆ ನಾವು ಕೂಡ ಅದರಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ. ಎನ್ ಆರ್ಎಸ್ ಅವರು, ನಮ್ಮ ನಜೀರ್ ಅಹಮದ್ ಅವರು, ಅದೇ ಐವನ್ ಡಿಸೋಜರ್ ಅವರು, ಮತ್ತು ನಮ್ಮ ಉಬೇದುಲ್ಲಾ ಶರೀಫ್ ಅವರು, ಅದೇ ರೀತಿ ನಮ್ಮ ಕಾರ್ಪೊರೇಟರ್ಸ್ ಆಗಿರುವಂತಹ ಸಲೀಕ್ ಇಸ್ತಾಕ್ ಇರಲಿ, ಜಾಕಿರ್ ಇರಲಿ, ಎಜಾಜ್ ಇರಲಿ, ಮತ್ತು ನಮ್ಮ ಶಕೀಲ್ ಇರಲಿ, ನಮ್ಮ ಫಯಾಜ್, ಇವರೆಲ್ಲರೂ ಕೂಡ ಅಲ್ಲಿ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಸರಿ ಸರ್, ಅದು ರೋಷನ್ ಬೇಗ್ ಅವರು 7 ಟೈಮ್ಸ್ ವಿನ್ನಿಂಗ್ ಕ್ಯಾಂಡಿಡೇಟ್, ಅವರು ಈಗ ಕಾಂಗ್ರೆಸ್ ಅಲ್ಲಿ ಇಲ್ಲ, ಅದು ಸರ್ ಅವ್ರದ್ದು ಏನು ತಕ್ಕಂಗೆ ಅದು ಅವ್ರ ವ್ಯಾಲ್ಯೂ ಇದೆ, ಆ ಫೇಸ್ ವ್ಯಾಲ್ಯೂಗೆ ಏನಾದರೂ ಡ್ಯಾಮೇಜ್ ಆಗ್ಬೋದಾ ಸರ್? ಅದು ಈಗ ಯಾಕಂತ ಹೇಳಿದ್ರೆ ನೋಡಿ, ರೋಷನ್ ಬೇಗ್ ಅವರು ನಾವು ಕೂಡ ಯಾರು ಕಾಂಗ್ರೆಸ್ನವರು ನೀವು ಹೋಗಿ ಅಂತ ಯಾರು ಕೂಡ ಹೇಳಿಲ್ಲ, ಅವರಿಂದಾಗಿ ದುಡುಕಿಕೊಂಡವರು ಹೋದರು. ಯಾಕೆ ಹೋಗಿದ್ದಾರೆ ನಮ್ಮದು ಇನ್ನೂ ಕೂಡ ನಮಗೆ ಆಲೋಚನೆಗೆ ಬರ್ತಾ ಇಲ್ಲ. ಯಾಕೆ ಕಾಂಗ್ರೆಸ್ ಅವ್ರಿಗೆ ಎಲ್ಲ ಸ್ಥಾನ ಕೂಡ ಕೊಟ್ಟಿದೆ, ಜನತಾದಳದಿಂದ ಕಾಂಗ್ರೆಸ್ಗೆ ಬಂದಾಗ ಅವರಿಗೆ ಸೀಟ್ ಕೊಟ್ಟಿತ್ತು. 1999 ಅವರಿಗೆ ಟಿಕೆಟ್ ದಳಿಗೆ ಕೇಸಲ್ಲಿ ಸಿಗ್ಲೇಬಾರದು ಅಂತೇಳಿ ಪ್ರತಿಪಕ್ಷ ಇಲ್ಲ ಸಲ ಆರೋಪ ಮಾಡಿದಾಗ ಅದನ್ನೆಲ್ಲ ವಹಿಸಿಕೊಂಡು ಆರೋಪಗಳನ್ನು ಕಾಂಗ್ರೆಸ್ ಅವರಿಗೆ ಮತ್ತೆ ಅವಕಾಶ ಕೊಟ್ಟಿದೆ. ಗೆದ್ದು ಬಂದಾಗ ಅವರನ್ನು ಮಂತ್ರಿ ಮಾಡಿದೆ, ನೆಕ್ಸ್ಟ್ ಗೆದ್ದು ಬಂದಾಗ ಕೂಡ ಇವತ್ತು ಲಾಸ್ಟ್ ಕೂಡ ಮಂತ್ರಿ ಆಗಿದ್ದರು. ಮೊನ್ನೆ ಇದರಲ್ಲಿ ಬಹುಶಃ ಬೆಂಗಳೂರಿನಲ್ಲಿ ಎಲ್ಲರಿಗೂ ಕೂಡ ಮಂತ್ರಿ ಕೊಡಲಿಕ್ಕೆ ಆಗುವುದಿಲ್ಲ, ಅಲ್ಲಿ ಎಲ್ಲ ವರ್ಗದವರಿಗೂ ಧರ್ಮದವ್ರಿಗೆ ಕೊಡಬೇಕು, ಒಬ್ಬರಿಗೆ ಕೊಡಲಿಕ್ಕೆ ಆದ ಕಾರಣ ಸಮೀರ್ ಅವರಿಗೆ ಕೊಟ್ಟಿದ್ರು. ಅದರ ಅರ್ಥ ಮುಂದೆ ಕೊಡ್ತಾ ಇರಲಿಲ್ಲ ಅಂತಲ್ಲ, ಕಾಂಗ್ರೆಸ್ನಲ್ಲಿ ತಾಳ್ಮೆಯಿಂದ ಯಾರಿದ್ದಾರ ಅವ್ರಿಗೆ ಒಂದಲ್ಲೊಂದು ಅಧಿಕಾರಿ ಇವತ್ತು ಸಿಗ್ತದೆ. ಎಂ ಪಿ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಬೇಸರದಲ್ಲಿ ಇದ್ದರು, ಮತ್ತು ಅವರು ನಂತರ ಆಡಿದಂಥ ಮಾತುಗಳು ವಿಚಾರಗಳು ನಮಗೆ ಆಶ್ಚರ್ಯ ಇವತ್ತು ತಂದಿದೆ. ಯಾಕೆಂತ ಹೇಳಿದರೆ ನಮ್ಮಲ್ಲಿ ಬೆಲ್ಲ ನಮ್ಮ ಹಿರಿಯ ನಾಯಕರಿದ್ದಾರೆ, ನಾವು ಆ ಹಿರಿಯ ನಾಯಕರ ಹಂತಕ್ಕೆ ನಿಂತು ಉತ್ತಮವಾದ ನಾಯಕರಾಗಿ ಹೋಗುವ ಸಂದರ್ಭದಲ್ಲಿ ತಮ್ಮ ಮಾತಿನಿಂದಾಗಿ ಇವತ್ತು ಆ ನಾಯಕತ್ವವನ್ನು ಗೌರವ ಕಲಿಯುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತು ಭಾಳಷ್ಟು ಜನ ಇವತ್ತು ನಾವು ನೋಡಿದ್ದೇವೆ. ಅದರಲ್ಲಿ ಕೂಡ ಒಂದು ಇವತ್ತು ಕ್ವಶನ್ ಬಗ್ಗೆ ಇವತ್ತು ಆಗಿದ್ದಾರೆ. ಸರ್, ಇನ್ನೊಂದು ಕ್ವಶನ್ ಈ ಎಲೆಕ್ಷನ್ ಬಗ್ಗೆ ಕೇಳ್ತಾ ಇಲ್ಲ ಸರ್, ಆ್ಯಸ್ ಎ ಮಿನಿಸ್ಟರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ ಸರ್, ಈಗ ಪ್ರೆಸೆಂಟ್ ಗೌರ್ಮೆಂಟಲ್ಲಿ ವಕ್ಫ್ ಮಂಡಿ ಇರಲಿ, ಇದು ಮೈನಾರಿಟೀಸ್ ಇರಲಿ, ಯಾವ ಥರ ಇಲ್ಲ ಸರ್, ಈ ಡೆವಲಪ್ಮೆಂಟೇ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್, ಯಾವ ಥರ ಮಾಡಬೇಕು ಸಲಹೆ ಕೊಡಿ ಸರ್? ಈ ಒಂದು ಸರ್ಕಾರ ಅಲ್ಪಸಂಖ್ಯೆ ಅಲ್ಲಿ ಇಲಾಖೆ ವಕ್ಫ್ ಇಲಾಖೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ, ಅವರಿಗೆ ಆಸಕ್ತಿ ಇವತ್ತು ಇಲ್ಲ, ಕೊಟ್ಟಂಥ ಮಂತ್ರಿಗಳಿಗೆ ಕೂಡ ಪಾಪ ಅವ್ರಿಗೇನು ಮಾಡಬೇಕಂತ ಕೂಡ ಗೊತ್ತಿಲ್ಲ. ಬರೀ ನಮ್ಮ ಅಲ್ಪಸಂಖ್ಯೆ ವಕ್ಫ್ ಇಲಾಖೆ ಮಾತ್ರ ಅಲ್ಲ, ಬಹುತೇಕ ಯಾವ ಇಲಾಖೆಯಲ್ಲಿ ಕೂಡ ಇವತ್ತು ಕೆಲಸ ಹಾಕದಂಥ ಪರಿಸ್ಥಿತಿ ಇದೆ. ಒಂದೆರಡು ಇಲಾಖೆಯಲ್ಲಿ ಅಲ್ಲಿ ಮಂತ್ರಿಗಳಲ್ಲಿ ಸ್ವಾಸಕ್ತಿಯಿಂದ ಕೆಲವು ಕೆಲಸ ಮಾಡ್ತಾರೆ ಹೊರತು ಅದಲ್ಲದೆ ಯಾವುದು ಇಲಾಖೆ ಕೂಡ ಇವತ್ತು ಕೆಲಸ ಏನು ಕೂಡ ಇವತ್ತು ನಡೀತಾ ಇಲ್ಲ. ಇವತ್ತು ಬಿಜೆಪಿಯಲ್ಲಿ ಅಲ್ಪಸಂಖ್ಯಾತರಿಗೆ ಸಚಿವ ಕೊಡದಿದ್ದಲ್ಲಿ ಇದರ ಬಗ್ಗೆ ಗೊತ್ತಿರುವಂಥ ಮಂತ್ರಿಗಳು ಅದು ಇಲಾಖೆಯನ್ನು ಕೊಡಬೇಕಿತ್ತಲ್ಲ. ಇವತ್ತು ಇದ್ದಂಥವ್ರು ವೈಯಕ್ತಿಕವಾಗಿ ಒಳ್ಳೆ ಅವರು ಪ್ರಭು ಚೌಹಾಣ್ ಅವರು, ಅವ್ರಿಗೆ ಪಾಪ ಕನ್ನಡ ಗೊತ್ತಿಲ್ಲ, ಇಂಗ್ಲೀಷು ಗೊತ್ತಿಲ್ಲ, ಉರ್ದು ಗೊತ್ತಿಲ್ಲ, ಅವರ ಮರಾಠಿಯಲ್ಲಿ ಮಾತ್ರ ಇದ್ದಾರೆ, ಮತ್ತು ಪಾಪ ಗ್ರೌಂಡ್ ರಿಯಾಲಿಟಿ ಏನಂತ ಸಮಸ್ಯೆ ಇವತ್ತು ಗೊತ್ತಿರಲಿಲ್ಲ. ನಮ್ಮಲ್ಲಿ ಭಾಳಷ್ಟು ಬೇರೆ ಬಿಜೆಪಿಯಲ್ಲಿ ಈಗ ಮಂತ್ರಿಗಳಿದ್ದಾರೆ, ಬಹುಶಃ ಬೊಮ್ಮಯ್ಯವರಿದ್ದರು, ನಮ್ಮ ಕಾರ್ಜೋಳ ಇದ್ದರು, ಇನ್ನಿದ ಅಂಥವ್ರಿಗೆ ಏನಾದ್ರು ಇದನ್ನು ಕೊಟ್ಟಿದ್ರೆ ಏನಾದರೂ ಅದರ ಬಗ್ಗೆ ಆಲೋಚನೆ ಮಾಡಿ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ರು. ಸೊ ಆದ ಕಾರಣ ಬಹುಶಃ ಇವತ್ತು ಇದರಿಂದಾಗಿ ಇವತ್ತು ಅಲ್ಲಿ ಯಾವುದು ಕೂಡ ಕೆಲಸ ಆಗ್ತಾ ಇಲ್ಲ, ಉತ್ತಮ ಅಧಿಕಾರಿಗಳು ಕೂಡ ಇವತ್ತು ಆಗಬೇಕು, ಅಥವಾ ಅಧಿಕಾರಿ ಹೇಳಿದ್ರು ಕೇಳುವಂಥವ್ರು ಕೂಡ ಆಗಬೇಕು. ಆದ ಕಾರಣ ಇಲಾಖೆಯನ್ನು ಇವತ್ತು ಬಿಜೆಪಿಯವರು ರಾಜ್ಯಕ್ಕೆ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ಎಲ್ಲಿ ನಾವು ಸ್ಪ್ಲಿಟ್ ಮಾಡ್ಬೋದು, ಎಲ್ಲಿ ಸಮಸ್ಯೆ ಉಂಟು ಮಾಡ್ಬೋದು, ಎಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡ್ಬೋದು, ಈ ಅಧಿಕಾರ ವಹಿಸಿಕೊಂಡು ಇದು ಜಾಸ್ತಿ ದಿನ ಬಾರುವುದಿಲ್ಲ ಹೇಳಲಿಕ್ಕೆ ಬಯಸ್ತೇನೆ.
ಸರ್ ಲಾಸ್ಟ್ ಕ್ವಶನ್, ಮಹಾರಾಷ್ಟ್ರದಲ್ಲಿ ಏನು ರಾಮ ನಡೀತು ಈಗ ಬಿಜೆಪಿಗೆ ಏನು ಯಾವ ಥರ ಇದ್ಬಂದಿದೆ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಮಹಾರಾಷ್ಟ್ರದಲ್ಲಿ ನಡೆದಂತಹ ಒಂದು ರಾಜಕೀಯದ ನಾಟಕ ಇಡೀ ದೇಶಕ್ಕೆ ಇವತ್ತು ಬಿಜೆಪಿಯ ಮುಖವಾಡಿತು ಕಳಚಿ ಬಿದ್ದಿದೆ. ಇವತ್ತು ಏನು ನಾವೆಲ್ಲ ಆರೋಪ ಇವತ್ತು ಮಾಡ್ತಾ ಇದ್ದೇವ, ಮಹಾರಾಷ್ಟ್ರದಲ್ಲಿ ಇವತ್ತು ಸತ್ಯವಾಗಿ ಒಂದು ಕಂಡಿದೆ. ಅವರು ಹಿಂದೆ ಫುಲ್ ಮೆಜಾರಿಟಿ ಆಡಳಿತ ನಡೆಸ್ತಿದ್ರು, ಈ ಚುನಾವಣೆಯಲ್ಲಿ ಅವರಿಗೆ ಜನ ಆಶೀರ್ವಾದ ಕೊಡಲಿಲ್ಲ ಫುಲ್ ಮೆಜಾರಿಟಿ. ಅದರ ಅರ್ಥ ಏನು, ನೀವು ಆಡಳಿತ ನಡೆಸಲಿಕ್ಕೆ ಸರಿಯಲ್ಲ ಅಂತ ಹೇಳುವಂಥ ಒಂದು ತೀರ್ಮಾನ. ಈಗ ಕರ್ನಾಟಕದಲ್ಲಿ ನಮಗೆ 80 ಸೀಟ್ ಸಿಕ್ಕಿತ್ತು, ನಾವು ಯಾಕೆ ಜನತಾದ 35ಕ್ಕೆ ಸಪೋರ್ಟ್ ಮಾಡಿದ್ವಿ? ಯಾಕೆ ನಾವು 120 ಸೀಟು ನಮ್ಮದು 80ಕ್ಕೆ ಬಂದು ನಿಂತು. ಅದರ ಅರ್ಥ ಏನಂತ ಹೇಳಿದರೆ, ನಿಮಗೆ ಆಡಳಿತ ನಡೆಸಲಿಕ್ಕೆ ಕರ್ನಾಟಕ ಜನತೆ ತೀರ್ಮಾನ ಕೊಡಲಿಲ್ಲ ಅಂತ ತೀರ್ಮಾನ. ಅದಕ್ಕಾಗಿ ನಾವು ಜನತಾದಳಕ್ಕೆ ಬಿಜೆಪಿಗೆ ಸಪೋರ್ಟ್ ಕೊಡಲಿಕ್ಕೆ ಆಗೋದಿಲ್ಲ, ಆ ಕಾರಣಕ್ಕಾಗಿ ನಾವು ಜನತಾದಳಕ್ಕೆ ಸಪೋರ್ಟ್ ಮಾಡಿದ್ದು. ಮಹಾರಾಷ್ಟ್ರದಲ್ಲಿ ಕೂಡ ಜನತೆ ತೀರ್ಮಾನ ಕೊಟ್ಟರು, ಫಡ್ನವೀಸ್ ನಿಮಗೆ ನೀವು ಇದ್ದಂಥ ಸೀಟ ಕಡಿಮೆ ಆದ ಕಾರಣ ನಿಮ್ಮ ಆಡಳಿತಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತೇಳಿ. ಅದನ್ನು ಗೌರವಪೂರ್ವಕ ಒಪ್ಪಿ ಸುಮ್ಮನೆ ಕೂತ್ಕೋಬೇಕಂತ ಹೊರತು, ಅದರಲ್ಲಿ ಒಂದು ವಾರ ಪ್ರಥಮವಾದ ನಾಟಕ ರಾಜಕೀಯ, ಎರಡನೇದಾಗಿ ರಾಷ್ಟ್ರಪತಿ ಆಡಳಿತ ಆಗ್ತಾರೆ, ಮೂರನೇದೇನು ಒಂದು ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಧಿಕಾರ ಸ್ವೀಕರಿಸುವಾಗ ಯಾವುದೇ ಪಕ್ಷದವರು ಇರಲಿ, ಅದು ರಾಜ್ಯ ಜನತೆಗೆ ಒಂದು ಖುಷಿ, ನಮ್ಮ ಮುಖ್ಯಮಂತ್ರಿ ಇವತ್ತು ಪ್ರತಿಜ್ಞೆ ಸ್ವೀಕರಿಸಿದ್ದಾರೆ. ಅವರು ಕೂಡ ಬಹಿರಂಗವಾಗಿ ಹೇಳ್ತಾರೆ ಟಿವಿಯಲ್ಲಿ ಪೇಪರಲ್ಲಿ ಎಲ್ಲವೂ ಕೂಡ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಾಳೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಈ ಜಾಗದಲ್ಲಿ ಪ್ರಮಾಣವಚನ ಸ್ವೀಕರಿಸ್ತಾರಂತೇಳಿ ಎಲ್ಲವೂ ಕೂಡ ದೇಶದ ಜನತೆಗೆ ಗೊತ್ತಾಗುತ್ತೆ. ಅದರಲ್ಲಿ ಮಹಾರಾಷ್ಟ್ರ ನೋಡೋದೇನು, ಬೆಳಿಗ್ಗೆ 5 ಗಂಟೆಗೆ ಕತ್ತಲಲ್ಲಿ ಹೋಗಿ ಜನತೆ ಮಲಗಿದ್ದಾರೆ, ಇವರು ಹೋಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಾದರೆ ಇವತ್ತು ಪರಿಸ್ಥಿತಿ ಏನಂತ ನಾವು ಆಲೋಚನೆ ಮಾಡ್ತೇವೆ. ಕತ್ತಲಲ್ಲಿ ಎಲ್ಲಿಯಾದರೂ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಪ್ರಮಾಣ ವಚನಿದ್ದರೆ ಅದು ಬಿಜೆಪಿಯವರು ಮತ್ತು ಮಹಾರಾಷ್ಟ್ರದಲ್ಲಿ ಅಂತ ನಾವು ಹೇಳಲಿಕ್ಕೆ ಬಯಸುವಂಥದ್ದು. ತದನಂತರ ರಾಜ್ಯಪಾಲ ನೆಬ್ಬಿಸಿ ನಮಗೆ ರಾಷ್ಟ್ರಪತಿ ಆಡಳಿತವನ್ನು ವಿಡ್ರಾ ಮಾಡಬೇಕು. 5:45 ಸೆಂಟ್ರಲ್ ಕ್ಯಾಬಿನೆಟ್ ಮೀಟಿಂಗ್ ಇಲ್ಲದೆ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಪ್ರೆಸಿಡೆಂಟ್ ಆಫ್ ಇಂಡಿಯಾಕ್ಕೆ ಹೋಗಿ 6 ಗಂಟೆಗೆ ಅವರೆದ್ದು ಅವರದಕ್ಕೆ ಸೈನ್ ಹಾಕಿ 6 ಗಂಟೆಗೆ ರಾಷ್ಟ್ರಪತಿ ಆಡಳಿತ ವಿಡ್ರಾ ಆಗ್ತದೆ. ಇದೇ ಮನುಷ್ಯ ಇದು ಯಾವ ರೀತಿ ಆಡಳಿತ ನಡೆಸುವಂಥದ್ದು, ಇದು ಏನು ತೋರಿಸಿದೆ? ಇವರು ಯಾವಾಗ ಬೇಕಾದಾಗ ಇವರು ರಾಜ್ಯವನ್ನು ತುಂಡು ಮಾಡ್ತಾರೆ. ನಾಳೆ ಬೆಳಿಗ್ಗೆ ಹೇಳ್ತಾರೆ ದಿಸ್ ಈಸ್ ಯೂನಿಯನ್ ಟೆರಿಟರಿ, ಇದು ಸ್ಟೇಟ್, ಏನು ಚರ್ಚೆ ಇಲ್ಲ, ಜನ ಲೋಕಲ್ ಜನರೊಟ್ಟಿಗೆ ಚರ್ಚೆ ಇಲ್ಲ. ಯಾವಾಗ ಬೇಕಾದ ರಾಷ್ಟ್ರಪತಿ ಆಡಳಿತ ಆಗ್ತಾರೆ, ರಾಷ್ಟ್ರ ಆಡಳಿತ ಪಡ್ತಾ ತೆಗಿತಾರೆ. ಯಾವಾಗ ಬೇಕಾದ ಒಬ್ಬನ ಮೇಲೆ ಕೇಸ್ ಹಾಕ್ತಾರೆ, ಒಬ್ಬನ ಮೇಲೆ ಕೇಸ್ ತೆಗಿತಾರೆ. ಅಜಿತ್ ಪವಾರ್ ಮೇಲಿದ್ದ ಕೇಸನ್ನು ಬೆಳಿಗ್ಗೆ ಸಂಜೆ ಹೋಗಿಸಿ 3 ಕೇಸನ್ನು ಕೂಡ ಕ್ಲಿಯರ್ ಮಾಡಿಬಿಟ್ರು. ಹರಿಯಾಣದಲ್ಲಿ ಉಪಮುಖ್ಯಮಂತ್ರಿ ತಂದೆ ಜೈಲಲ್ಲಿದ್ದರು, ಟೈಅಪ್ ಆಗಿ ಉಪಮುಖ್ಯ ಆದ ತಕ್ಷಣ ಸಂಜೆ ಬೇಲಲ್ಲಿ ಜೈಲಲ್ಲಿ ಹೊರಗೆ ಬರ್ತದೆ. ಸೊ ಯಾರ ಮೇಲೆ ಕೇಸ್ ಹಾಕ್ತಾರೆ ಕೇಸ್ ತೆಗಿತಾರೆ, ಯಾರನ್ನು ಜೈಲಿಗೆ ಹಾಕ್ತಾರೆ ಯಾರು ಬೇಕು ಜೈಲಿಂದ ತೆಗಿತಾರೆ ರಾಜಕೀಯ ಬಾಕಿ. ಇದು ಬಹುಶಃ ಅಂಬೇಡ್ಕರ್ ಸಂವಿಧಾನ ಮತ್ತು ಮಹಾತ್ಮ ಗಾಂಧಿಯ ಭಾರತ ಕನಸಿನ ಭಾರತ ಎಂದು ಇಲ್ಲಿ ಆಡಳಿತ, ಇದು ಹಿಟ್ಲರ್ನ ಆಡಳಿತ ನಡೀತಾ ಇದೆ ಅಂತೇಳಿ ಎಲ್ಲ ಉದಾಹರಣೆ ನಮಗೆ ತೋರಿಸಿ ಇವತ್ತು ಕೊಡ್ತದೆ. ಅದಕ್ಕಾಗಿ ಜನ ಇವತ್ತು ಬಹಳ ಜಾಗೃತಿ ಇರಬೇಕು ಹೇಳಲಿಕ್ಕೆ ನಾವು ಇವತ್ತು ಬಯಸುವಂತು. ಜೈಸಾಕಿ ಆಪ್ನೆ ದೇಖಾ ಇಸ್ ಜಮನಿ ಇಂತಖಾಬಾತ್ ಜೊ 5 ಡಿಸೆಂಬರ್ ಹೋನೆ ವಾಲೆ ಹೇ ಉಸ್ಕೆ ಸಾಥ್ ಸಾಥ್ ಹಮ್ನೆ ಓವರಾಲ್ ತೌರ್ ಪರ್ ಹರ್ ತರೀಕೆ ಸೇ ಬಾತ್ ಕಿ ಔರ್ ಸಾಬಿಕಾ ಕರ್ನಾಟಕ ಯುಟಿ ಖಾದರ್ ಸಾಹಬ್ನೆ ತಮಾಮ್ ಚೀಜೋ ಕೋ ಅಪ್ನೆ ರಾಯ ನಾ ಸಿರ್ಫ ರಾಯ ಇಜ಼ಹಾರ್ ಕಿ ಬಲ್ಕಿ ಯೇ ಕಹಾ ಕೆ ಆನೆ ವಾಲಾ ವಕ್ತ್ ಜೊ ಹೇ ಹಮಾರೇ ಇತ್ತೆಹಾದಿ ಸೇ ಕೋಈ ಭೀ ಕಾಮಯಾಬಿ ಹೋ ಸಕ್ತಿ ಹೈ. ಮೈ ಸಫ್ದರ್ ಖೈಸರ್ ಆಸಿಮ್ ಕೆ ಸಾಥ್ ಹುನ್ಸೂರ್ ಸೇ ಆಪ್ಕೆ ರೂಪ್ ಮೇ.